ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹೇ ಅಪ್ಡೇಟ್ಸ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ ಗೈಸ್ ನಿಮ್ಮ ಎಲ್ಲ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ ಅವರ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಆದರೆ ಬಂದಿದೆ ಆ ಒಂದು ಅಪ್ಡೇಟ್ ಏನಂತ ತಿಳಿಸ್ಕೊಡ್ತೀನಿ ಸತತವಾಗಿ ಒಂದು ಮೂರು ಅಪ್ಡೇಟ್ ಕೊಟ್ಟಿದ್ದಾರೆ ಅವರೊಂದು ಸ್ವತಃ ಒಂದು ಟ್ವಿಟರ್ ಅಕೌಂಟಲ್ಲೇ ನಿಮ್ಮ ಒಂದು ಎಕ್ಸಾಮಿನೇಷನ್ ಬಗ್ಗೆ ಆಗಲಿ ನಿಮ್ಮ ಒಂದು ನೆಕ್ಸ್ಟ್ ಅಕಾಡೆಮಿಕ್ ಕ್ಯಾಲೆಂಡರ್ ಬಗ್ಗೆ ಆಗಲಿ ಒಂದು ಬಿಗ್ ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ ನಿಮಗೆ ಆ ಒಂದು ನ್ಯೂಸ್ ಏನಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ವೀಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡ್ಕೊಳ್ಳೋದು ಒಂದು ಲೈಕು ಸಬ್ಸ್ಕ್ರೈಬಿಂದ ನಾನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಸರಿಯಾದ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಸತತವಾಗಿ ತಿಳಿಸೋ ಪ್ರಯತ್ನ ಆದರೆ ಮಾಡಿಸಿರ್ತೀನಿ ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ನಾರಾಯಣ್ ಸರ್ ಅವರು ನೋಡಿ ಟ್ವಿಟರಲ್ಲಿ ಮೂರು ಟ್ವೀಟ್ ಮಾಡಿದ್ದಾರೆ ಆ ಒಂದು ಟ್ವೀಟಲ್ಲಿ ಮೊದಲನೇ ಒಂದು ಟ್ವೀಟ್ ನೋಡೋದಾದರೆ ಸಮ್ ಪಾಯಿಂಟ್ಸ್ ಆನ್ ಅಡ್ಮಿಷನ್ ಆ್ಯಂಡ್ ಎಕ್ಸಾಮ್ಸ್ ವಿ ಇಂಟೆನ್ ಟು ಕಮೆನ್ಸ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಆನ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್

ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಅಕಾಡೆಮಿಕ್ ಇಯರನ್ನು ಯಾವಾಗ ಮಾಡ್ತಾರೆ ಅಂದರೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಕಾಡೆಮಿಕ್ ಇಯರ್ ನೆಕ್ಸ್ಟ್ ಅಕಾಡೆಮಿಕ್ ಇಯರು ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಎಲ್ಲ ಒಂದು ಯೂನಿವರ್ಸಿಟಿ ವಿ ಸೊ ಅಂದರೆ ವೈಸ್ ಚಾನ್ಸ್ಲರ್ಸ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮೊದಲನೇ ಒಂದು ಅಪ್ಡೇಟು ಇಲ್ಲಿ ಎರಡನೇ ಒಂದು ಅಪ್ಡೇಟ್ ನೋಡೋದಾದರೆ ವಿ ಸಿಸ್ ಆ್ಯಂಡ್ ಕಾಲೇಜ್ ಚೀಪ್ಸ್ ಯಾವ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ದೆ ನೀಡ್ ಟು ಇನ್ಶೂರ್ ಆಲ್ ಸ್ಟೂಡೆಂಟ್ಸ್ ಎಬೋ ಏಯ್ಟೀನ್ ಇಯರ್ಸ್ ಆರ್ ವ್ಯಾಕ್ಸಿನೇಟೆಡ್ The self-start the next academic year activity as normal. Examinations can also be held as normal. Academic uh, academic work has to go on. Uh, we have to find solutions. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಏಯ್ಟೀನ್ ಇಯರ್ಸ್ ಮೇಲೆ ಇರೋ ಒಂದು ಸ್ಟೂಡೆಂಟ್ಸ್ಗೆ ದೇ ನೀಡ್ ಟು ಎನ್ಶೂರ್ ಆಲ್ ಸ್ಟೂಡೆಂಟ್ಸ್ ಅಬೋ ಏಯ್ಟೀನ್ ಇಯರ್ಸ್ ಆರ್ ವ್ಯಾಕ್ಸಿನೇಟೆಡ್ ಇದ್ರ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ವಿ ಸಿಸ್ ವೈಸ್ ಚಾನ್ಸ್ಲರ್ಸ್ ಅಂಡ್ ಕಾಲೇಜ್ ಚೀಪ್ಸ್ ಇದರೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಿದ್ದಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅಂತ ದಿ ಸೆಲ್ಫ್ ಸ್ಟಾರ್ಟ್ ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಆಕ್ಟಿವಿಟಿ ಆಸ್ ನಾರ್ಮಲ್ ಎಕ್ಸಾಮಿನೇಷನ್ಸ್ ಕೆನ್ ಆಲ್ಸೋ ಬಿ ಎಲ್ಡ್ ಆಸ್ ನಾರ್ಮಲ್ ಅಕಾಡೆಮಿಕ್ ವರ್ಕ್ ಆಸ್ ಗೋ ಅಂದ್ರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನಾರ್ಮಲ್ ಆಗುತ್ತೆ ಇದರಿಂದ ಎಕ್ಸಾಮಿನೇಷನ್ಸ್ ನಾರ್ಮಲ್ ಆಗಿ ನಡೆಸ್ಬೋದು ಅಂತ ಹೇಳ್ತಿದ್ದಾರೆ ಈಗ ಮೈನ್ ಇಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಬಗ್ಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಈ ಒಂದು ಎಕ್ಸಾಮ್ ಬಗ್ಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ವೇಟ್ ಮಾಡ್ತಿದ್ರು ಇಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಬಗ್ಗೆ ಏನಂತ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ಸೆಮಿಸ್ಟರ್ ಎಕ್ಸಾಮ್ಸ್ ನೀಡ್ ಟು ಬಿ ಕಂಡಕ್ಟೆಡ್ ಸೂನ್ ಅಂಡ್ ವಿ ಸಿ ಆರ್ ಪ್ಲಾನಿಂಗ್ ಇಟ್ ವಿ ಪ್ಲಾನ್ ಟು ಹ್ಯಾವ್ ಈವ್ನಿಂಗ್ ಕಾಲೇಜಸ್ ಇನ್ ಮೆಟ್ರೋ ಸಿಟೀಸ್ ಆ್ಯಂಡ್ ಆರ್ ಎಕ್ಸ್ಪ್ಲೋರಿಂಗ್ ಆಪ್ಷನ್ಸ್ ಟು ಲಾಂಚ್ ಇಂಟರ್ ಡಿಸ್ಪ್ಲಿನರಿ ಪ್ರೋಗ್ರಾಮ್ಸ್ ಇನ್ ಸಮ್ ಕಾಲೇಜಸ್ ಆಫ್ ವಿಟಿ ಯು ಪರ್ಸ್ಯೂಟ್ ಆಫ್ ಎಕ್ಸಿಲೆನ್ಸ್ ಅಂಡ್ ಕ್ವಾಲಿಟಿ ವಿತ್ ಸೋಷಿಯಲ್ ಕನ್ಸುಮ್ನೆಸ್ ಶುಡ್ ಬಿ ಅವರ್ ಏಮ್ ನೋಡಿ ನಿಮ್ಮ ಒಂದು ಸೆಮಿಸ್ಟರ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದ್ರ ಬಗ್ಗೆ ನೋಡಿ ವಿ ಸಿ ಜೊತೆ ಪ್ಲಾನ್ ಮಾಡ್ತಿದ್ದಾರಂತೆ ನಿಮ್ಮೊಂದು ಸೂನ್ ಒಂದು ಕಂಡಕ್ಟ್ ಮಾಡ್ತಾರಂತ ಹೇಳ್ತಿದ್ದಾರೆ ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಏನು ನಡ್ತೀವಿ ಒಂದು ಪೆಂಡಿಂಗ್ ಇದಾವೆ ಆ ಒಂದು ಎಕ್ಸಾಮ್ಸ್ ನಡೆಸಬೇಕು ಎಲ್ಲ ಒಂದು ಎಕ್ಸಾಮ್ಸು ನಿಮಗೆ ಅಕ್ಟೋಬರ್ ಒಳಗಡೆ ನಡೆಯೋದಂತೂ ಗ್ಯಾರಂಟಿ ಅಂತ ಇಲ್ಲಿ ನಿಮಗೆ ಕನ್ಫರ್ಮೇಷನ್ ಆಗ್ತಿದೆ ಯಾಕಂದರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಅಕ್ಟೋಬರಲ್ಲಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಅಂತ ಹೇಳ್ತಿದ್ದಾರೆ ಇದರೊಳಗಡೆ ಎಲ್ಲ ಒಂದು ಎಕ್ಸಾಮಿನೇಷನ್ ಮುಗಿಯೋದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದು ಕೋವಿಡ್ ಸಿಚುವೇಶನ್ ನೋಡ್ಕೊಂಡು ಈಗ ನೋಡೋದಾದ್ರೆ ಪ್ರೆಸೆಂಟ್ ಸಿಚುವೇಶನ್ ಆಫ್ಲೈನಲ್ಲೇ ನಡೆಸೋ ಥರ ಇದ್ದಾರೆ ಅದು ಡಿಪೆಂಡ್ಸ್ ಆನ್ ಅವ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ ಇದ್ರ ಬಗ್ಗೆ ನೀವು ಸ್ಟೂಡೆಂಟ್ಸ್ ಏನಂತೀರಾ ಯಾಕಂದರೆ ಸಾಕಷ್ಟು ಜನ ಸ್ಟೂಡೆಂಟ್ಸು ಸರ್ ಎಕ್ಸಾಮಿನೇಷನ್ನು ಕ್ಯಾನ್ಸಲ್ ಮಾಡಬೇಕು ನಮ್ಮ ಡಿಪ್ಲೊಮಾ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಬೇಕು ಡಿಗ್ರಿ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಬೇಕು ವಿ ಟಿ ಯು ಅವ್ರದ್ದು ಯಾರು ಫಸ್ಟ್ ಸಮ್ದು ಮುದು ಆರ್ಟ್ಸಮ್ ಎಕ್ಸಾಮ್ಸ್ ಇನ್ನೂ ಯಾರ್ದು ಮುಗ್ದಿಲ್ಲ ಅವ್ನು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಿದ್ದೀರಾ ಸರ್ ಈ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಗೈಸ್ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡ್ಸೋಕ್ಕೆ ನಿಮ್ದೆಲ್ಲ ಏನೇನು ಪ್ಲಾನ್ ಇದೆ ಯಾವ ಥರ ಮಾಡೋಣ ಅನ್ನೋದು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಅದ್ರ ಬಗ್ಗೆಯೂ ನಾವು ವರ್ಕ್ ಮಾಡೋಣ ಎಕ್ಸಾಮಿನೇಷನ್ಸ್ ಕ್ಯಾನ್ಸಲ್ ಮಾಡಬೇಕಾ ಇಲ್ಲ ಎಕ್ಸಾಮಿನೇಷನ್ಸ್ ನಡೆಸಬೇಕಾ ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಇದೆ ಅನ್ನೋದನ್ನ ನನಗೆ ತಿಳಿಸಿ ಕಾಮೆಂಟ್ ಮುಖಾಂತರ ನೋಡೋಣ ಅದ್ರ ಬಗ್ಗೆ ಪ್ಲಾನ್ ಮಾಡೋಣ ನೀವು ಟ್ವಿಟರ್ ಟ್ರೆಂಡ್ ಹೇಳಿದ್ರೆ ಟ್ವಿಟರ್ ಟ್ರೆಂಡು ಯಾವ ಥರ ನೀವು ಹೇಳಿದ್ರೆ ಆ ಥರ ಪ್ಲಾನ್ ಮಾಡೋಣ ಇವ್ರು ಹೇಳಿರೋ ಒಂದು ಡಿಸಿಷನ್ಗೆ ನಿಮ್ಮ ಒಂದು ನಿರ್ಧಾರ ಏನು ನಿಮ್ಮ ಒಂದು ಆಪ್ಷನ್ ಏನು ಈಗ ಏನು ಮಾಡೋಣ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ತಿಳಿಸಿ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಇದೇ ತರ ನಿಮಗೆ ಕಂಟಿನ್ಯೂಸ್ ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ಟೂಡೆಂಟ್ಸ್ಗಾದ್ರೆ ಎಲ್ಪ್ ಇದ್ದೇ ಇರುತ್ತೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋ ಜಸ್ಟ್ ನಮಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಕೊಟ್ಟು ಪ್ರೋತ್ಸಾಹಿಸಬೇಕು ಅಷ್ಟೇ